ಮುಖ್ಯವಾಗಿರ್ತಕ್ಕಂಥದ್ದು ಮುಗಿಸ್ತಾ ಇದ್ದೀವಿ. ಅದೇ ಏನು ಆಗ್ಲಪ್ಪ ಒಂದು ಲ್ಯಾಂಡ್ ಆದಂತ ಫ್ಲೈಟು ಲುಫ್ತಾನ್ಸ ಏರ್ಲೈನ್ಸ್, ಈ ಫ್ಲೈಟ್ ನಲ್ಲೇ ಪ್ರಜ್ವಲ್ ರೇವಣ್ಣ G8 ಸೀಟ್ ನಂಬರ್ ನಲ್ಲಿ ಕೂತಿರ್ತಕ್ಕಂತ ವಿಮಾನ. ಒಂದು ಕಡೆ ಫ್ಲೈಟ್ ಬಂದು ಲ್ಯಾಂಡ್ ಆಗಿದೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾಗಿ ಭೀತಿ ಇರ್ಬೋದು. ಏನಂತಂದ್ರೆ ಏನೋ ಧೈರ್ಯ ಮಾಡಿ ಸ್ವದೇಶಕ್ಕೆ ಬರ್ತಾ ಇದ್ದಾರೆ, ಏನೋ ಒಂದು ರೀತಿಯಾಗಿ ಭೀತಿ ಇರ್ಬೋದು. ಏನಂತಂದ್ರೆ ಏನೋ ಧೈರ್ಯ ಮಾಡಿ ಸ್ವದೇಶಕ್ಕೆ ಬರ್ತಾ ಇದ್ದಾರೆ, ಬರ್ತೀನಿ ಅಂತಕ್ಕಂತ ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಆದ್ರೆ ಈಗ ಬಂದು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದೇ ಏನು ಆಗ್ಲೇ ಬಂದು ಲ್ಯಾಂಡ್ ಆದಂತ ಫ್ಲೈಟು ಲುಫ್ತಾನ್ಸ ಏರ್ಲೈನ್ಸ್, ಈ ಫ್ಲೈಟ್ ನಲ್ಲೇ ಪ್ರಜ್ವಲ್ ರೇವಣ್ಣ G8 ಸೀಟ್ ನಂಬರ್ ನಲ್ಲಿ ಕೂತಿರ್ತಕ್ಕಂತ ವಿಮಾನ. ಒಂದು ಕಡೆ ಫ್ಲೈಟ್ ಬಂದು ಲ್ಯಾಂಡ್ ಆಗಿದೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾಗಿ ಭೀತಿ ಇರ್ಬೋದು. ಏನಂತಂದ್ರೆ ಏನೋ ಧೈರ್ಯ ಮಾಡಿ ಸ್ವದೇಶಕ್ಕೆ ಬರ್ತಾ ಇದ್ದಾರೆ, ಏನೋ ಒಂದು ರೀತಿಯಾಗಿ ಭೀತಿ ಇರ್ಬೋದು. ಏನಂತಂದ್ರೆ ಏನೋ ಧೈರ್ಯ ಮಾಡಿ ಸ್ವದೇಶಕ್ಕೆ ಬರ್ತಾ ಇದ್ದಾರೆ, ಬರ್ತೀನಿ ಅಂತಕ್ಕಂತ ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಆದ್ರೆ ಈಗ ಬಂದು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಳಿದ